ஆடி மாடை கண்ணா ஒன்று நீ கை கரவேல் ஆடி மாடை கண்ணா ஒன்று நீ கை கரவேல் ஆழியுள் பூக்கு முகந்து கொடாத்தேரி ஆழியுள் பூக்கு முகந்து கொடாத்தேரி ஊழி முதல் கையில் ஆழி போல் வலம்புரி போல் நின்றதிர்ந்து ஆழி போல் வலம்புரி போல் நின்றதிர்ந்து தளாதேஷார்கம் உதைத்த சரமழை போல் தளாதேஷார்கம் உதைத்த சரமழை போல் வாழ உலகினில் ஸ்ரீமதே ராமானுஜாய நமஹ. ஆண்டாள் மாதைய திருப்பாவையின அனுபவவன்ன நித்திய படையுத்திதேவே. நால்கனைய பாசுரவன்ன அனுபவிசுவ சமய நித்திய நாவு கானதொந்திகே அனுபவிசுத்திதேவே. கானத அனுபவவு ஆயிது, அர்த்த விஷேஷகள அனுபவவன்ன ஈக படையலித்தேவே. ಪರವಾಸುದೇವನನ್ನು, ವ್ಯೂಹಮೂರ್ತಿಯನ್ನು, ವಿಭವಾವತಾರವನ್ನೆಲ್ಲ ಆಂಡಾಳ್ ಸ್ತುತಿಸಿದ್ದಾಯಿತು. ಈಗ ಅಂತರ್ಯಾಮಿಯಾಗಿ ಭಗವಂತನನ್ನು ಸ್ತುತಿಸುತ್ತಿದ್ದಾಳೆ. ಮೂರನೆಯ ಪಾಶುರದಲ್ಲಿ ತಿಂಗಳಿಗೆ ಮೂರು ಮಳೆ ಬರಬೇಕು, ಸುವೃಷ್ಟಿಯಾಗಿರಬೇಕು, ಸಂಪದ್ಭರಿತವಾಗಿರಬೇಕು, ನೀಂಗಾದ ಶಲ್ವಂ ನಿರೈಂದು ಎಂಬುದಾಗಿ, ಅವಿಚ್ಛಿನ್ನವಾಗಿ ಐಶ್ವರ್ಯ ತುಂಬಿರಬೇಕು ಎಂಬುದಾಗಿ ಎಲ್ಲ ಪ್ರಾರ್ಥಿಸಿದಂತಹ ಆಂಡಾಳ್ ಮಾತೆ, ಆ ಮಳೆ ಎಂಬುದು ಪರ್ಜನ್ಯ ದೇವತೆಯಿಂದ ಉಂಟಾಗುವಂತಹ ಒಂದು ವಿಷಯ. ಆ ಪರ್ಜನ್ಯ ದೇವತೆ ಅಂತರ್ಯಾಮಿಯಾಗಿ ಶ್ರೀಮನ್ನಾರಾಯಣನೇ ಇದ್ದಾನೆ. ಅಂತಹ ಪರ್ಜನ್ಯ ದೇವತೆಯನ್ನು ವರುಣನನ್ನು ಪ್ರಾರ್ಥಿಸುವಂತಹದ್ದು ಈ ನಾಲ್ಕನೆಯ ಪದ್ಯ. ஆழிமழை கண்ணா ஒன்னுனி கைகரவேல் ஆழி உள்புக்கு முகந்து குடார்த்தேரி எம்புதாகி ஹேளுத்திதாள். கம்பீரவாகி மழையன்னு சுரிசுவந்த பர்ஜன்ய தேவதையே, நீனு சமுத்திரத ஒழகெ ஹொக்கு, நீரன்னு குடிது ஆ ஜலபானவன்னு மாடி மத்தே ஆகாஷதல்லி நீனு ஆ ஒந்து மோடத ரூபதல்லி நீரன்னெல்ல சேரிசிக்கொண்டு ಭೂಮಿಯಲ್ಲಿ ವರ್ಷಿಸಬೇಕು ಎನ್ನುವಂತಹ ಒಂದು ವಿಚಾರವನ್ನೇ ಇಲ್ಲಿ ಆಂಡಾಳ್ ಪ್ರಾರ್ಥಿಸಿರುವುದು. ಭಗವತ್ ಕೈಂಕರ್ಯಕ್ಕಾಗಿ ಭಾಗವತರು ಹೊರಟಾಗ ಮಿಕ್ಕೆಲ್ಲ ದೇವತೆಗಳೂ ಕೂಡ ಸಹಾಯಾರ್ಥಿಯಾಗಿ
ನನ್ನಿಂದೇನಾಗಬೇಕು ನಮ್ಮಿಂದೇನಾಗಬೇಕು ಎಂಬುದಾಗಿ ಒಬ್ಬರ ಮೇಲೊಬ್ಬರು ಬಂದು ಆ ಭಾಗವತರಿಗೆ ಸಹಾಯವನ್ನು ಮಾಡುತ್ತಾರೆ ಎಂಬುದಕ್ಕೆ ಈ ಪಾಶುರವೂ ಒಂದು ನಿದರ್ಶನವೇ. ಆಂಡಾಳ್ ಮಾತೆ ಮಾಡುತ್ತಿರುವಂತಹ ಈ ತಿರುಪ್ಪಾವೈ ವ್ರತ, ಭಗವಂತನ ಕೈಂಕರ್ಯ, ಭಗವಂತನ ಸೇವೆ ಎನ್ನುವಂತಹ ಮಹದ್ವ್ರತಕ್ಕೆ ಪರ್ಜನ್ಯ ದೇವತೆಯು ಬಂದು ಸಹಕರಿಸಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದಾಳೆ. ಆ ಪರ್ಜನ್ಯ ದೇವತೆ ಅಂತರ್ಯಾಮಿಯಾಗಿ ಶ್ರೀಮನ್ನಾರಾಯಣನಿದ್ದಾನೆ. ಆ ಪರ್ಜನ್ಯ ದೇವತೆ ವರುಣ ಭಗವಂತ ಜಲಪಾನವನ್ನು ಮಾಡಿದ ಮೇಲೆ ಪದ್ಮನಾಭನಂತೆ ಆ ಒಂದು ಭಗವಂತನ ನೀಲಮೇಘವರ್ಣವಾದಂತಹ ಕಪ್ಪು ರೀತಿಯಲ್ಲಿ ಮೋಡವನ್ನು ಕಂಡುಕೊಂಡು ಭಗವಂತನ ಕೈಯಿನಲ್ಲಿರುವಂತಹ ಚಕ್ರಾಯುಧದಂತೆ ಮಿಂಚು ಬಂದು ಮತ್ತೊಂದು ಆಯುಧವಾದ ಪಾಂಚಜನ್ಯದಂತೆ ಶಬ್ದವನ್ನು ಮಾಡಬೇಕು. ಪರ್ಜನ್ಯ ದೇವತೆ ಮಾಡುವ ಶಬ್ದವನ್ನು ಗುಡುಗು ಎಂಬುದಾಗಿ ಹೇಳುತ್ತೇವೆ. ಮಿಂಚು, ಗುಡುಗು ಇದೆಲ್ಲ ಮಳೆ ಬರುವುದಕ್ಕೆ ಸಂಕೇತವೇ. ಆದರೆ ಒಂದೊಂದು ಕಾರ್ಯದಲ್ಲೂ ಅಂತರ್ಯಾಮಿಯಾಗಿ ಭಗವಂತನನ್ನೇ ಕಾಣುತ್ತಿದ್ದಾಳೆ. ಆ ಭಗವಂತನ ನೀಲಮೇಘದಂತೆ ಕಪ್ಪು ಬಣ್ಣದಲ್ಲಿ ಮೋಡವಿರಬೇಕು, ಚಕ್ರಾಯುಧದಂತೆ ಮಿಂಚು ಬರಬೇಕು, ಶಂಖಾಯುಧದಂತೆ ಗುಡುಗು ಎನ್ನುವಂತಹ ಶಬ್ದವಾಗಬೇಕು. ಭಗವಂತನು ಮತ್ತೊಂದು ಆಯುಧವಾದ ಶಾರ್ಂಗಪಾಣಿಯಾಗಿ ಒಂದು ಬಿಲ್ಲು ಹಿಡಿದು ಬಾಣಗಳ ವರ್ಷವನ್ನು ಯಾವ ರೀತಿ ಸುರಿಸುತ್ತಾನೋ ಆ ರೀತಿಯಾಗಿ ಮಳೆಯೂ ಕೂಡ ಈ ಭೂಮಿಯಲ್ಲಿ ವರ್ಷಿಸಬೇಕು. ಭಗವಂತ ಒಮ್ಮೆ ಶಾರ್ಂಗಧಾರಿಯಾಗಿ ಬಾಣಗಳನ್ನು ವರ್ಷಿಸಿದ್ದೇ ಆದರೆ ಅದರ ಒಂದು ಪ್ರವಾಹವನ್ನು ಯಾವ ರೀತಿ ನಮ್ಮಲ್ಲಿ ತಡೆಯಲು ಸಾಧ್ಯವಿಲ್ಲವೋ ಆ ರೀತಿಯಾಗಿ ಪರ್ಜನ್ಯ ದೇವತೆಯು ಆ ಮೋಡದಿಂದ ಮಿಂಚಾಗಿ ಗುಡುಗು ಬಂದು ಮಳೆಯನ್ನು ಸುರಿಸಬೇಕು ಎಂಬುದಾಗಿ ಪ್ರಾರ್ಥಿಸುವಂತಹ ಒಂದು ವಿಷಯ. ಮಿಂಚು, ಗುಡುಗು, ಮಳೆ ಎಂಬುದು ಸಾಧಾರಣ ವಿಷಯವೇ ಆದರೂ ಅದರಲ್ಲೂ ಅಂತರ್ಯಾಮಿಯಾಗಿ ಭಗವಂತನನ್ನೇ ಆಂಡಾಳ್ ಸ್ತುತಿಸಿರುವುದು, ಆ ಪರ್ಜನ್ಯ ದೇವತೆ ಬಂದು ನಮಗೆ ಸಹಕರಿಸಬೇಕು ಎಂಬುದಾಗಿ ಪ್ರಾರ್ಥಿಸಿರುವುದೆಲ್ಲ ಈ ಪಾಶುರದಲ್ಲಿರುವ ವಿಶೇಷವೇ. ಆಳಿ ಭೋಲ್ ಮಿನ್ನಿ ವಲಂಬುರಿ ಭೋಲ್ ನಿನ್ನದರಿಂದ ತಾಳಾದೆ ಶಾರ್ಂಗಮುದೈತ್ತ ಶರ ಮಳೈ ಭೋಲ್ ವಾಳ ಉಲಹಿನಿಲ್ ಪೈದಿಡಾಯ್ ಎಂಬುದಾಗಿ ಹೇಳುತ್ತಿದ್ದಾಳೆ. ಈ ಲೋಕದಲ್ಲಿರುವರು ಎಲ್ಲರೂ ಕೂಡ ಬಾಳಲು ನೀನು ಆ ರೀತಿಯಾಗಿ ವರ್ಷಿಸಬೇಕು. ನಾಂಗಳಂ ಆರ್ಘಳಿ ನೀರಾಡ ಮಹಿಳ್ದು ಈ ಧನುರ್ಮಾಸದ ವ್ರತಾಚರಣೆಯನ್ನು ಮಾಡುತ್ತಿದ್ದೇವೆ. ನೀನು ಸುರಿಸುವ ಆ ಮಳೆಯಿಂದ ನಾವು ಕೂಡ ಸ್ನಾನವನ್ನು ಮಾಡಿಕೊಂಡು ನಮ್ಮ ವ್ರತವನ್ನು ಮಾಡುತ್ತೇವೆ. ಆ ವ್ರತವು ಸಿದ್ಧಿಸುತ್ತದೆ. ಭಗವಂತನ ಕೈಂಕರ್ಯವೇ ವ್ರತ, ಭಗವಂತನ ಸೇವೆಯೇ ಕೈಂಕರ್ಯ, ಆ ಸೇವೆಯೇ ನಮಗೆ ವ್ರತವಾಗಬೇಕು ಎನ್ನುವಂತಹ ಮಹದುದ್ದೇಶವೇ ತಿರುಪ್ಪಾವಯ ಪೂರ್ತ ನಾವು ಕಾಣಬಹುದು. ಹೀಗೆ ನಾಲ್ಕನೆಯ ಪದ್ಯದಲ್ಲಿ ಅಂತರ್ಯಾಮಿಯಾಗಿ ಶ್ರೀಮನ್ನಾರಾಯಣನಿದ್ದಾನೆ. ಪರ್ಜನ್ಯ ದೇವತೆಯಾದ ವರುಣ ಭಗವಂತನಿಗೆ ಶ್ರೀಮನ್ನಾರಾಯಣನೇ ಅಂತರ್ಯಾಮಿ, ಆ ಪದ್ಮನಾಭನೇ ಅಂತರ್ಯಾಮಿ ಎಂಬುದಾಗಿ ತಿಳಿಸಿ ಅವನನ್ನು ಪ್ರಾರ್ಥಿಸುವಂತಹ, ಅವನು ಬಂದು ಸಹಕರಿಸಬೇಕು ಎಂದು ವಿಜ್ಞಾಪನೆ ಮಾಡುವಂತಹ ಪದ್ಯ ಈ ನಾಲ್ಕನೆಯ ಪದ್ಯ, ನಾಲ್ಕನೆಯ ಪಾಶುರ. ಶ್ರೀಮತೇ ರಾಮಾನುಜಾಯ ನಮಃ.